ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ನಮ್ಮ ಧ್ಯಾನಕ್ಕಾಗಿ ಪ್ರಸಂಗಿ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಓದುತ್ತೇನೆ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು ಅದಕ್ಕೆ ಯಾವುದನ್ನು ಸೇರಿಸಲಾರೆವು ಅದರಿಂದ ಯಾವುದನ್ನು ತೆಗೆಯಲಾರೆವು ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯು ಉಳ್ಳವರಾಗಿರಬೇಕೆಂಬುದೇ ಕಾರಣವು ಈ ಒಂದು ಸಂದೇಶದ ಶಿರೋನಾಮ ದೇವರ ಕೆಲಸ ಅಥವಾ ದೇವರ ದುಡಿಮೆ ಗಾಡ್ ಅಟ್ ವರ್ಕ್ ದೇವರು ಸತತ ಕೆಲಸ ಮಾಡುವವನಾಗಿದ್ದಾನೆ ಯಾವಾಗಲೂ ಕಾರ್ಯ ಎಂಬುದು ಆತನ ಕರ್ತವ್ಯವಾಗಿದೆ ಉದಾಹರಣೆಗಾಗಿ ದೇವರು ಸೃಷ್ಟಿಕರ್ತನೆಂಬುದು ನಾವು ಸೃಷ್ಟಿಯಲ್ಲಿ ಎಲ್ಲ ಕಡೆಗಳಲ್ಲಿ ನೋಡ್ತೇವೆ ಎಲ್ಲಿ ನೋಡಿದರೂ ಎತ್ತ ತಿರುಗಿದರೂ ದೇವರ ಸೃಷ್ಟಿಯನ್ನೇ ನಾವು ಕಾಣುತ್ತೇವೆ ಸೂರ್ಯ ಚಂದ್ರ ತಾರೆ ಗ್ರಹಗಳು ಆತನ ಕೈ ಕೆಲಸ ಋತುಗಳು ತಮ್ಮ ಸಮಯವನ್ನು ಬದಲಾವಣೆ ಮಾಡತಕ್ಕಂಥದ್ದು ಆತನ ಕಾರ್ಯ ಇವೆಲ್ಲವೂ ನಮ್ಮ ಪರಿಸರ ಅಥವಾ ನಮ್ಮ ಸನ್ನಿವೇಶಕ್ಕೆ ಸಂಬಂಧಪಟ್ಟದ್ದು ಆದರೆ ಅದಕ್ಕೂ ಮಿಗಿಲಾಗಿ ಆತ್ಮೀಕ ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ನಮಗೆ ಬಿಡುಗಡೆಯನ್ನು ಆತನು ತಯಾರು ಮಾಡಿದ್ದಾನೆ ನಮ್ಮ ಬಿಡುಗಡೆ ಮತ್ತು ನಮ್ಮ ರಕ್ಷಣೆಗೆ ಬೇಕಾದ ಎಲ್ಲ ಯೋಚನೆ ಯೋಜನೆಗಳನ್ನು ದೇವರು ಮಾಡಿದ್ದಾನೆ ಇಂಥ ದೇವರು ಸತತ ಕೆಲಸದಲ್ಲಿ ನಿರತನಾಗಿರುವ ದೇವರು ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಿರುವನೋ ಮತ್ತು ಇಂಥ ದೇವರು ನಿಮ್ಮ ಮತ್ತು ನನ್ನ ಜೀವನದಲ್ಲಿ ಕೆಲಸ ಮಾಡುವುದಕ್ಕೆ ನಾವು ಆಸ್ಪದ ಕೊಟ್ಟಿದ್ದೇವೋ ಆಲೋಚನೆ ಮಾಡತಕ್ಕಂಥ ಒಂದು ಪ್ರಶ್ನೆ ಮೊದಲನೇದಾಗಿ ದೇವರು ನಮ್ಮ ಜೀವನದಲ್ಲಿ ವಿಧಾನ ಮಾಡುವ ರೀತಿ ಯಾವುದಂತಂದರೆ ನಮಗೆ ಕೆಲವು ವರದಾನಗಳನ್ನು ಕೊಟ್ಟಿದ್ದಾನೆ ಕೆಲವು ಕೊಡುಗೆಗಳಿವೆ ಗಾಡ್ ಹ್ಯಾಸ್ ಗಿವನ್ ಅಸ್ ಸರ್ಟನ್ ಗಿಫ್ಟ್ಸ್ ಮೊದಲನೇದು ನಮಗೆ ಆತನು ಕೊಟ್ಟಂತ ಕೊಡುಗೆ ಯಾವುದಂತಂದರೆ ನಮ್ಮ ದುಡಿಮೆ ನಾವು ಕೆಲಸ ಮಾಡ್ತೇವಲ್ಲ ಇದು ದೇವರ ವರದಾನ ಅನೇಕ ಸಾರಿ ನಾವು ಹೇಳ್ತೇವೆ ನನ್ನ ಸ್ವಂತ ಶಕ್ತಿಯಿಂದ ನಾನು ಕೆಲಸ ಮಾಡ್ತೇನೆ ನನ್ನ ಕೆಲಸ ನನ್ನ ದುಡಿಮೆ ನನ್ನದೆಂಬುದಾಗಿ ನಾವು ಹೊಗಳಿಕೊಳ್ಳಲೂಬಹುದು ಬಹುದು ಆದರೆ ಶಕ್ತಿ ಯಾರ ಮೂಲಕ ಬರ್ತದೆ ನಮಗಿರ್ತಕ್ಕಂಥ ಯೋಗ್ಯತೆ ಬಲ ಬುದ್ಧಿಜ್ಞಾನ ಶಕ್ತಿಯ ಮೂಲವೇನು ದೇವರಲ್ಲವೇ ಇನ್ನೊಂದು ನಾವು ನೋಡತಕ್ಕಂಥ ಸೌಂದರ್ಯ ಹನ್ನೊಂದನೇ ವಚನ ಇದೆ ಪ್ರಸಂಗಿ ಮೂರರಲ್ಲಿ ಓದ್ತೇವೆ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ದೇವರ ಕೆಲಸ ನಾವು ನೋಡ್ತಕ್ಕಂಥ ಅಂದ ಚಂದ ನಮ್ಮ ಸುತ್ತಮುತ್ತಲು ನಮ್ಮ ಸನ್ನಿವೇಶ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಚಂದವಾದಂಥವುಗಳು ದೇವರ ವರದಾನ ಸೌಂದರ್ಯ ದೇವರು ಮಾಡಿದಂಥದ್ದು ಅಲ್ಲವೇ ಇನ್ನೊಂದು ದೇವರ ಕೆಲಸ ಏನಂತಂದರೆ ಅದೇ ಹನ್ನೊಂದನೇ ವಚನದ ಮಧ್ಯಭಾಗದಲ್ಲಿ ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಆತನು ಇಟ್ಟಿದ್ದಾನೆ ನಿತ್ಯತ್ವ ಅನಂತಕಾಲ ಅಂದರೆ ನಿತ್ಯತ್ವದ ಯೋಚನೆಯನ್ನು ದೇವರು ಮನುಷ್ಯನ ಯೋಚನೆ ಆಲೋಚನೆಯಲ್ಲಿ ಇಟ್ಟಿದ್ದಾನೆ ನಾವು ತಾತ್ಕಾಲಿಕರು ಇಹಲೋಕದವರು ಸ್ವಲ್ಪ ದಿನ ಇದ್ದು ಗತಿಸಿ ಹೋಗುವಂಥವರು ದೇವರು ನಮ್ಮ ಹೃದಯದಲ್ಲಿ ಅಲ್ಲ ನಮ್ಮ ಬುದ್ಧಿಯಲ್ಲಿ ಅಂದ್ರೆ ನಮ್ಮ ಆಂತರ್ಯದಲ್ಲಿ ನಮಗೆ ಹಂಬಲ ಆಶೆಗಳಿರುವಂಥ ಸ್ಥಳದಲ್ಲಿ ಅನಂತ ಕಾಲದ ನಿತ್ಯ ಜೀವದ ಯೋಜನೆ ನಮಗೆ ಆತನು ಇಟ್ಟಿದ್ದಾನೆ ಇದೊಂದು ಹಂಬಲ ಎಲ್ಲ ಮನುಷ್ಯರ ಹೃದಯದಲ್ಲಿ ಇರ್ತದೆ ಮತ್ತು ಹನ್ನೆರಡು ಹದಿಮೂರು ವಚನದಲ್ಲಿ ಉಲ್ಲಾಸ ಸುಖ ಸಂತೋಷ ಇವೆಲ್ಲವೂ ದೇವರ ಅನುಗ್ರಹಗಳೇ ಹನ್ನೆರಡನೇ ವಚನ ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಅನುಗ್ರಹಿಸಿದ್ದೇನೆ ದೇವರ ಕೊಡುಗೆ ಇಂದು ನೀವು ಸುಖದಲ್ಲಿದ್ದರೆ ಸಂತೋಷದಲ್ಲಿದ್ದರೆ ಉಲ್ಲಾಸ ಪಡುತ್ತಿದ್ದರೆ ದೇವರ ಅನುಗ್ರಹ ದೇವರ ಕೊಡುಗೆ ಸುಖ ದೇವರು ಕೊಟ್ಟಂತಹದ್ದು ಸಂತೃಪ್ತಿ ಸಮಾಧಾನ ದೇವರ ಅನುಗ್ರಹ ಒಳ್ಳೆಯ ಊಟ ಉಪಚಾರ ದೇವರ ಅನುಗ್ರಹ ಆರೋಗ್ಯ ಶಕ್ತಿ ಬಲ ಉದ್ಯೋಗ ಆಸ್ತಿ ಪಾಸ್ತಿ ಇವೆಲ್ಲವೂ ದೇವರ ಅನುಗ್ರಹವೇ ದೇವರು ಯಾವಾಗಲೂ ವರದಾನಗಳನ್ನು ಕೊಡ್ತಾನೆ ಅದು ದೇವರು ಇಲ್ಲಿ ತೋರಿಸಿರ್ತಕ್ಕಂಥ ಮೊದಲನೆಯ ಕರ್ತವ್ಯ ಮೊದಲನೆಯ ಆತನ ಜವಾಬ್ದಾರಿ ಎರಡನೇದಾಗಿ ದೇವರು ಮಹತ್ವವುಳ್ಳವನು ದೇವರು ಕೀರ್ತಿಯುಳ್ಳವನು ನಾಟ್ ಓನ್ಲಿ ಡಸ್ ಗಾಡ್ ಗಿವ್ ಗಿಫ್ಟ್ಸ್ ಬಟ್ ಗಾಡ್ಸ್ ಗ್ರೇಟ್ನೆಸ್ ಈಸ್ ದೇರ್ ಇನ್ ಈಸ್ ಗಿಫ್ಟ್ಸ್ ಆತನ ಮಹತ್ವ ಆತನ ಕೀರ್ತಿ ಹದಿನಾಲ್ಕನೇ ವಚನದಲ್ಲಿ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು ಪ್ರಸಂಗಿ ಹೇಳ್ತಕ್ಕಂಥದ್ದು ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ದೇವರ ಕಾರ್ಯಗಳು ಸದಾ ಇರತಕ್ಕಂಥವು ಇವಕ್ಕೆ ಅಂತ್ಯವಿಲ್ಲ ಮನುಷ್ಯರಾದ ನಾವು ಮಾಡತಕ್ಕಂಥದ್ದು ಮತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರಪಂಚದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕೇವಲ ತಾತ್ಕಾಲಿಕವಾದವು ಆದರೆ ದೇವರು ಮಾಡುವಂಥದ್ದು ನಿರಂತರವಾದಂಥದ್ದು ಮತ್ತು ಅದೇ ಇದರಲ್ಲಿ ಅದಕ್ಕೆ ಯಾವುದನ್ನೂ ಸೇರಿಸಲಾರೆವು ಅದರಿಂದ ಯಾವುದನ್ನೂ ತೆಗೆಯಲಾರೆವು ಅಂದರೆ ದೇವರ ಕೆಲಸದಲ್ಲಿ ಸಂಪೂರ್ಣತೆ ಇದೆ ದೇವರ ಕೆಲಸದಲ್ಲಿ ಪರಿಪೂರ್ಣತೆ ಇದೆ ಯಾವ ಕೊರತೆಯಿಲ್ಲ ಯಾವುದನ್ನು ನಾವು ಸೇರಿಸಬೇಕೆಂಬುದಾಗಿಲ್ಲ ಯಾವ ಕಳಂಕ ಇಲ್ಲ ಯಾವುದನ್ನು ತೆಗೆಯಬೇಕೆಂಬುದಾಗಿಲ್ಲ ದೇವರ ಕೆಲಸಗಳು ದೇವರ ಮಹತ್ವ ಮತ್ತೆ ಇನ್ನೊಂದು ಏನಂತಂದ್ರೆ ದೇವರು ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು ದೇವರು ನಿತ್ಯವಾದವನು ದೇವರು ಮಹತ್ವವುಳ್ಳವನು ಯಾಕಂತಂದರೆ ಇದರ ಪ್ರತಿಯಾಗಿ ಮನುಷ್ಯರು ಆತನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಅಂದರೆ ದೇವರನ್ನು ಸದಾಕಾಲ ನಾವು ಸ್ತುತಿ ಸ್ತೋತ್ರ ಮಾಡುವ ಹಂಗಿನವರಾದ ಮಾನವರು ನಾವು ದೇವರ ಮಹತ್ವ ಎಷ್ಟು ದೇವರ ಕೀರ್ತಿ ಎಷ್ಟು ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಎಂಬುದು ಕೇವಲ ಬೇಡಿಕೆಗಳಿಂದ ತುಂಬಿದೆ ಸ್ವಾಮಿ ನನಗೆ ಇದು ಕೊಡು ಅದು ಕೊಡು ನನಗೆ ಇದು ಅಗತ್ಯ ಅದು ಅಗತ್ಯ ಇವರನ್ನು ಆಶೀರ್ವದಿಸು ಅವರನ್ನು ಆಶೀರ್ವದಿಸು ಕೇವಲ ನಾವು ಕೈಚಾಚಿ ಕೇಳಿಕೊಳ್ಳುವಂಥದ್ದು ದೇವರ ಮಹತ್ವ ಎಷ್ಟೆಂಬುದಾಗಿ ನಾವು ಎಂದಾದರೂ ವಿವರಿಸಿದ್ದೇವಾ ಯೋಚಿಸಿದ್ದೇವಾ ನಿತ್ಯನಾದ ದೇವರು ಸಂಪೂರ್ಣನಾದ ದೇವರು ಸ್ತುತಿಗೆ ಪಾತ್ರನಾದ ದೇವರು ದೇವರು ಕೊಡುಗೆಗಳನ್ನು ಕೊಡ್ತಾನೆ ಇದು ಆತನ ಕೆಲಸ ದೇವರ ಮಹತ್ವವನ್ನು ಸ್ತುತಿಸಬೇಕಾದ ಹಂಗಿನಲ್ಲಿ ಮಾನವರಾದ ನಾವು ಇದ್ದೇವೆ ಇನ್ನೊಂದು ಮೂರನೇ ವಿಷಯ ಏನಂತಂದರೆ ದೇವರ ಬಗ್ಗೆ ದೇವರ ಆಡಳಿತ ದೇವರ ಪ್ರಭುತ್ವ ಏನೆಂಬುದಾಗಿ ವಾಟ್ ಈಸ್ ಗಾಡ್ಸ್ ಗವರ್ಮೆಂಟ್ ಹೌ ಡಸ್ ಗಾಡ್ ಗವರ್ನ್ ದ ಗವರ್ನೆನ್ಸ್ ಆಫ್ ಗಾಡ್ ಆಡಳಿತ ದೇವರದು ಹದಿನೈದು ರಿಂದ ಹಿಡಿದು ಇಪ್ಪತ್ತೆರಡು ವಚನಗಳವರೆಗೆ ಏನು ಮೊದಲನೇದಾಗಿ ದೇವರ ಆಡಳಿತ ಎಂತಹದ್ದಂದ್ರೆ ಇದು ದೇವರ ನೀತಿ ನ್ಯಾಯದ ಒಂದು ಆಡಳಿತ ಹದಿನೈದನೇ ವಚನದಲ್ಲಿ ಈಗಿನದು ಹಿಂದೆ ಇತ್ತು ಮುಂದಿನದು ಈಗಲೂ ಇದೆ ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು ಅಂದರೆ ಕಳೆದದ್ದಂದ್ರೆ ಹಿಂದೆ ಆದದ್ದನ್ನು ದೇವರು ತಿರುಗಿ ಬರಮಾಡುವನು ಈತನ ಆಡಳಿತ ಎಂತಹದ್ದು ನ್ಯಾಯ ತೀರ್ಪಿನ ಆಡಳಿತ ಹಿಂದಿನವುಗಳನ್ನು ಬರಮಾಡುವನೆಂಬುದಾಗಿ ಹೇಳುವುದಾದರೆ ಹಿಂದಾದವುಗಳನ್ನು ಮುಂದಕ್ಕೆ ತಂದು ಲೆಕ್ಕ ಒಪ್ಪಿಸುವ ಪರಿಸ್ಥಿತಿಯಲ್ಲಿ ನಮ್ಮನ್ನ ಇಡತಕ್ಕಂಥವನು ಇದು ದೇವರ ಆಡಳಿತ ಯಾರಿಗಿದು ಹದಿನೇಳನೇ ವಚನ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು ಈ ಒಂದು ನ್ಯಾಯ ತೀರುವಿಕೆ ಯಾರಿಗೆ ಧರ್ಮಿಗಳಿಗೆ ಅಧರ್ಮಿಗಳಿಗೆ ಅಂದರೆ ತಾರತಮ್ಯ ಇಲ್ಲ ಧರ್ಮಿಗಳು ಯಾರು ಒಳ್ಳೆಯದನ್ನು ಮಾಡುವವರು ಯಾರು ಯೋಗ್ಯವಾದ ಕೆಲಸಗಳನ್ನು ಮಾಡುವವರು ಯಾರು ಅಂಥವರಿಗೆ ಒಂದು ನ್ಯಾಯ ತೀರ್ಪು ಯಾಕೆ ಯಾಕಂದರೆ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲವನ್ನು ಕೊಡಲಿಕ್ಕೆ ನ್ಯಾಯ ತೀರ್ಪು ಪ್ರತಿಯೊಬ್ಬೊಬ್ಬರು ಮತ್ತು ಅಧರ್ಮಿಗಳಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲಿಕ್ಕೆ ದೇವರು ನ್ಯಾಯ ತೀರ್ಪು ಮಾಡುವವನು ಇದನ್ನು ಪೌಲನು ಹೊಸ ಒಡಂಬಡಿಕೆಯಲ್ಲಿ ಪ್ರತಿಬಿಂಬಿಸ್ತಾನೆ ಎರಡನೇ ಕುರಿಂತದವರಿಗೆ ಬರದ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನವನ್ನು ನಾನು ಓದ್ತೇನೆ ಪ್ರತಿಯೊಬ್ಬೊಬ್ಬನು ಧರ್ಮಿಯೋ ಅಧರ್ಮಿಯೋ ಪ್ರತಿಯೊಬ್ಬೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಇದೇ ದೇವರ ಆಡಳಿತ ನ್ಯಾಯ ತೀರ್ಪು ಪಕ್ಷಪಾತವಿಲ್ಲದ ನ್ಯಾಯ ತೀರ್ಪು ಇನ್ನೊಂದು ಏನು ದೇವರ ಆಡಳಿತ ದೇವರ ಆಡಳಿತ ಮನುಷ್ಯನ ಅಂತ್ಯಾವಸ್ಥೆಯ ಕುರಿತಾಗಿ ಮನುಷ್ಯನ ಭವಿಷ್ಯತ್ತಿನ ಕುರಿತಾಗಿ ಹದಿನೆಂಟನೇ ವಚನದಲ್ಲಿ ಮತ್ತೆ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ ಮನುಷ್ಯರು ಪಶುಪ್ರಾಯರಾಗಿದ್ದಾರೆಂದು ತಾವೇ ಗ್ರಹಿಸಿಕೊಳ್ಳುವುದಕ್ಕೂ ಆಸ್ಪದವಾಗುವಂತೆ ಇದು ನರಜನ್ಮದವರ ನಿಮಿತ್ತವಾಗಿ ಆಯಿತಲ್ಲವೇ ಮನುಷ್ಯನ ಗತಿಯೂ ಪಶುವಿನ ಗತಿಯೂ ಒಂದೇ ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು ಎಲ್ಲಕ್ಕೂ ಪ್ರಾಣ ಒಂದೇ ಮನುಷ್ಯನ ಅಂತ್ಯಾವಸ್ಥೆ ಏನು ಮನುಷ್ಯನ ಭವಿಷ್ಯವೇನು ವಾಟ್ ಈಸ್ ದ ಡೆಸ್ಟಿನಿ ಆಫ್ ಮ್ಯಾನ್ ಮೊದಲನೇದಾಗಿ ಪ್ರಾಣಿಗಳಂತೆ ಪಶುಗಳಂತೆ ಮನುಷ್ಯನು ಅಂತ್ಯ ಆಗಬೇಕು ಅಂದರೆ ಮರಣ ಎಲ್ಲರಿಗೂ ಇದೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಪಶುಗಳಿಗೆ ಮರಣ ಇದೆ ಇದು ಎಲ್ಲರ ದೈಹಿಕ ಜೀವದ ಅಂತ್ಯ ಇಪ್ಪತ್ತನೇ ವಚನದಲ್ಲಿ ದೈಹಿಕ ಜೀವನದ ಅಂತಿಮ ಒಂದೇ ಗುರಿ ಒಂದೇ ಕಡೆ ಎಂಬುದಾಗಿ ಹೇಳ್ತಾನೆ ಇಪ್ಪತ್ತನೇ ವಚನ ಎಲ್ಲ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು ಎಲ್ಲ ಮಣ್ಣಿನಿಂದಾದವು ಎಲ್ಲ ಮಣ್ಣಿಗೆ ಪುನಃ ಸೇರುವನು ಮನುಷ್ಯನು ಪ್ರಾಣಿಗಳು ಮಣ್ಣಿಗೆ ಹೋಗುವಂಥದ್ದು ಮಣ್ಣಿನ ಮಣ್ಣಿನಿಂದ ಬಂದದ್ದು ಮಣ್ಣಿಗೆ ಪುನಃ ಹೋಗುವಂಥದ್ದು ಆದರೆ ಇಪ್ಪತ್ತೊಂದರಲ್ಲಿ ಇರತಕ್ಕಂಥ ವ್ಯತ್ಯಾಸವನ್ನು ಪ್ರಸಂಗಿ ತೋರಿಸ್ತಾನೆ ಏನಂತಂದರೆ ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೋ ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ ಅದು ಯಾರಿಗೆ ಗೊತ್ತು ಪ್ರಸಂಗಿಗೆ ಆ ಸಮಯದಲ್ಲಿ ಗೊತ್ತಿರಲಿಲ್ಲ ಮನುಷ್ಯನ ಆತ್ಮವು ಮೇಲಕ್ಕೆ ಏರುವುದೋ ಏನೋ ಸಂಶಯ ಆತನಿಗೆ ಇತ್ತು ಆದರೂ ಮನುಷ್ಯನು ಆತ್ಮಸ್ವರೂಪಿ ಎಂಬುದಾಗಿ ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತಾನೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಮಗಿರುವಂಥ ಆತ್ಮ ಇಲ್ಲ ಅವರು ಆತ್ಮಸ್ವರೂಪಿಗಳಲ್ಲ ಕಾರಣ ನಾವೇ ಅಂದರೆ ಮನುಷ್ಯರೇ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು ದೇವರ ಸ್ವರೂಪ ಏನು ದೇವರು ಸ್ವರೂಪಿ ಮನುಷ್ಯನಲ್ಲಿ ಆತ್ಮ ಇದೆ ಎಂಬುದಾಗಿ ಆತನು ಹೇಳ್ತಾನೆ ಇದರ ಬಗ್ಗೆ ಲೂಕನು ಹದಿನಾರನೇ ಅಧ್ಯಾಯದಲ್ಲಿ ಹತ್ತೊಂಬತ್ತರಿಂದ ಮೂವತ್ತೊಂದರಲ್ಲಿ ಒಂದು ಘಟನೆಯನ್ನು ವಿವರಿಸ್ತಾನೆ ಅದೇನೆಂದರೆ ಐಶ್ವರ್ಯವಂತನೊಬ್ಬನಿದ್ದ ಅವನ ಮನೆಯ ಬಾಗಿಲಿನ ಬದಿಯಲ್ಲಿ ಒಬ್ಬ ಬಡವನಿದ್ದ ಲಾಜರನು ಇವರಿಬ್ಬರ ಕುರಿತಾಗಿ ಒಂದು ಉದಾಹರಣೆಯಲ್ಲಿ ಸತ್ತ ನಂತರ ನಮಗೆ ಅಂದರೆ ನಂಬಿಕೆಯುಳ್ಳವರಿಗೆ ವಿಶ್ವಾಸಿಗಳಿಗೆ ಯಾವ ಸ್ಥಳವಿದೆ ನಂಬಿಕೆ ಇಲ್ಲದವರಿಗೆ ಯಾವ ಸ್ಥಳವಿದೆ ಎಂಬುದಾಗಿ ಒಂದು ಕಥೆಯ ರೂಪದಲ್ಲಿ ಸ್ಪಷ್ಟೀಕರಿಸ್ತಾನೆ ಇದೇ ಮನುಷ್ಯನ ಅಂತ್ಯ ಸ್ಥಿತಿ ಮನುಷ್ಯನ ಅಂತಿಮ ಸ್ಥಿತಿ ಮನುಷ್ಯನ ವಿಧಿ ಮನುಷ್ಯನ ಹಣೆ ಬರಹ ಐಶ್ವರ್ಯವಂತನು ಅದೋ ಲೋಕಕ್ಕೆ ಇಳಿದು ಹೋಗ್ತಾನೆ ಈ ಲೋಕದಲ್ಲಿ ಸರ್ವಸ್ವವು ಇತ್ತು ಆತನಿಗೆ ಯಾವ ಕೊರತೆ ಯಾವ ಕುಂದು ಯಾವ ಚಿಂತೆ ಇರಲಿಲ್ಲ ಮರಣದ ನಂತರ ಪಾತಾಳಕ್ಕೆ ಹೋಗ್ತಾನೆ ಆದರೆ ಲಾಜರನು ಬಡವನೆಂಬುದಾಗಿದ್ದನು ಯಾವ ಸ್ಥಾನ ಯಾವ ಮಾನ ಯಾವ ಯೋಗ್ಯತೆ ಇರಲಿಲ್ಲ ಆದರೆ ಆತನಿಗೆ ನಂಬಿಕೆ ನಿಜ ದೇವರೊಂದಿಗೆ ಒಂದು ಸಂಬಂಧತೆ ಇತ್ತು ಆತನು ಸತ್ತ ಐಶ್ವರ್ಯವಂತನೂ ಸತ್ತ ಪ್ರಾಣಿಗಳ ಪ್ರಕಾರ ಪಶುಗಳ ಪ್ರಕಾರ ಎಲ್ಲರೂ ಹೋಗುವ ಹಾಗೆ ಮಣ್ಣಿಗೆ ಹೋದರು ಆದರೆ ಲಾಜರನ ಆತ್ಮವು ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟಿತ್ತು ಅಂದರೆ ಮೇಲಕ್ಕೇರಿತು ಪ್ರಾಣಿಗಳಿಗೂ ಪಕ್ಷಿಗಳು ಪಶುಗಳಿಗೂ ಮನುಷ್ಯರಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಲೂಕನ ಸುವಾರ್ತೆಯಲ್ಲಿ ಸ್ಪಷ್ಟೀಕರಿಸಲ್ಪಟ್ಟಿದೆ ಲಾಜರನು ನಿತ್ಯ ಜೀವವನ್ನು ಪಡೆದನೆಂಬುದಾಗಿ ಹೇಳಿದ ಕತೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಪರಿಪಾಲನೆ ಆಗಲಿ ಈ ಸಂಬಂಧತೆ ನಾವು ಇಟ್ಟುಕೊಂಡಿದ್ದರೆ ಸತ್ತ ಮೇಲೆ ನಾವು ಪಶುಗಳು ಹೋಗುವ ಕಡೆ ಹೋದರೂ ಆತ್ಮೀಕ ರೀತಿಯಲ್ಲಿ ನಾವು ಎತ್ತಲ್ಪಡಬೇಕು ದೇವರು ಕೆಲಸ ಮಾಡುತ್ತಿರುವ ದೇವರು ಗಾಡ್ ಈಸ್ ಎ ಗಾಡ್ ಹೂ ವರ್ಕ್ಸ್ ದೇವರು ಮಹತ್ವ ಕೆಲಸ ಮಹತ್ತಿನ ದೇವರು ಗಾಡ್ ಈಸ್ ಟು ಬಿ ಪ್ರೈಸ್ಡ್ ಮತ್ತು ದೇವರ ಆಡಳಿತ ಪಕ್ಷಪಾತವಿಲ್ಲದಂಥ ಆಡಳಿತ ಗಾಡ್ಸ್ ಗವರ್ನೆನ್ಸ್ ಈಸ್ ಇಂಪಾರ್ಷಿಯಲ್ ದೇವರು ನಿಮಗೆ ಕೊಟ್ಟಿರತಕ್ಕಂಥ ಕುಟುಂಬ ನಿಮಗೆ ಕೊಟ್ಟಿರತಕ್ಕಂಥ ಕೆಲಸ ನಿಮಗೆ ಕೊಟ್ಟಿರತಕ್ಕಂಥ ವಿದ್ಯಾಭ್ಯಾಸ ನಿಮಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಕೆಗಳಲ್ಲಿ ನಾವು ಯಥಾರ್ಥರಾಗಿರಲಿಕ್ಕೆ ಬಹಳ ಮುಖ್ಯ ಇದೇ ನಮ್ಮ ಕರ್ತವ್ಯ ನಮ್ಮ ಆಡಳಿತದಲ್ಲಿ ದೇವರ ಆಡಳಿತವನ್ನು ನಾವು ಜೋಡಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆತನಿಗೆ ವಿಧೇಯರಾಗಿರುವುದೇ ಬಹಳ ಮುಖ್ಯ ಇಪ್ಪತ್ತೆರಡನೇ ವಚನದಲ್ಲಿ ಈ ಪ್ರಕಾರವಾಗಿ ನಾನು ಯೋಚಿಸಿ ಮನುಷ್ಯನು ತನ್ನ ಎಲ್ಲ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೇನೂ ಮೇಲಿಲ್ಲ ಇದೇ ಅವನ ಪಾಲ್ ಎಂಬುದಾಗಿ ಗ್ರಹಿಸಿಕೊಂಡನು ನೀವಿರುವಂಥ ಸ್ಥಳದಲ್ಲಿ ಸ್ಥಾನದಲ್ಲಿ ನೀವಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವಿರತಕ್ಕಂಥ ಸ್ಥಿತಿ ಹಂತದಲ್ಲಿ ನಿಮಗೆ ಉಲ್ಲಾಸ ಸಂತೃಪ್ತಿ ಸಮಾಧಾನ ಉಂಟ ಇದು ಬಹಳ ಮುಖ್ಯ ಸಾರಿ ಒಬ್ಬ ಬೆಸ್ತನು ಮೀನು ಹಿಡಿದು ಸಮುದ್ರದ ದಡದದಲ್ಲಿ ಕೂತು ಮಲಗಿ ಆರಾಮ್ ಮಾಡ್ತಿರುತ್ತಾನೆ ಆಗ ಒಬ್ಬ ಐಶ್ವರ್ಯವಂತನು ನಡ್ಕೊಂಡು ಬಂದು ಏನು ಮಾಡ್ತೀಯಪ್ಪ ಅಂತ ಕೇಳುವಾಗ ಮೀನು ಹಿಡಿತೇನೆ ಎಲ್ಲ ಆಯ್ತಾ ಹೌದು ಆಯಿತು ಕೆಲಸ ಎಷ್ಟು ಇಷ್ಟು ಹಿಡಿದಿದ್ದೇನೆ ಅಲ್ಲ ನೀನು ಇನ್ನೂ ಹೆಚ್ಚು ಮೀನು ಹಿಡಿಯುವ ಹಾಗೆ ಒಂದು ದೊಡ್ಡ ದೋಣಿಯನ್ನು ತಕ್ಕೊಂಡು ತುಂಬ ಮೀನುಗಳನ್ನು ಹಿಡಿದು ಅದನ್ನು ಮಾರಿದರೆ ನೀನು ದೊಡ್ಡ ಹಣವಂತನಾಗುತ್ತಿ ಇನ್ನೂ ಹೆಚ್ಚಿನ ಹಡಗುಗಳನ್ನು ಕೊಂಡುಕೊಳ್ಳಬಹುದು ಹೆಚ್ಚಿನ ಹಣಕಾಸು ಸಂಪಾದನೆ ಮಾಡಿ ಉಲ್ಲಾಸದಿಂದ ನೀನು ಇರಬಹುದಲ್ಲ ಎಂಬುದಾಗ ಆತ್ನ ಕೇಳಿದಾಗ ಆ ಬೆಸ್ತನ್ ಹೇಳ್ತಾನೆ ಈಗ ನಾನು ಏನು ಮಾಡ್ತಾ ಇದ್ದೇನೆ ಉಲ್ಲಾಸದಿಂದಿಲ್ಲವಾ ಎಲ್ಲಿದ್ದೇವೋ ಯಾವ ಕೆಲಸ ಯಾವ ಹಂತದಲ್ಲಿದ್ದೇವೋ ದೇವರ ಮೂಲಕವೇ ನಮಗೆ ಉಲ್ಲಾಸ ಶಾಂತಿ ಸಮಾಧಾನ ದೇವರ ಅನೇಕ ವರದಾನಗಳನ್ನು ಕೊಡ್ತಾನೆ ದೇವರು ಮಹತ್ತಿನವನು ದೇವರು ಪಕ್ಷಪಾತವಿಲ್ಲದೆ ನಮ್ಮನ್ನು ಆಡಳಿತ ಮಾಡುವವನು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ನಮ್ಮ ಜೀವನಗಳನ್ನು ಆತನಿಗೆ ಒಪ್ಪಿಸೋಣ ಉಲ್ಲಾಸದಿಂದಿರೋಣ ಪ್ರಾರ್ಥನೆ ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಮ ತಂದೆಯಾದ ದೇವರೇ ನೀನು ಸತತ ಕೆಲಸ ಮಾಡುವವನು ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನವನ್ನು ತೆಗೆದು ಹಾಕಿ ನಮಗೆ ಚುರುಕನ್ನು ಕೊಡು ಒಳ್ಳೆಯ ರೀತಿಯ ಕೆಲಸ ಮಾಡುವವರಾಗುವಂತೆ ಸಹಾಯ ಮಾಡು ಮತ್ತು ನೀನು ನಿಜವಾಗಲು ಮಹತ್ತುಳ್ಳ ದೇವನು ನಿನಗೆ ಸ್ತುತಿ ಸ್ತೋತ್ರಗಳು ಪಾತ್ರವಾದವುಗಳು ನಮ್ಮ ಜೀವನದಿಂದ ಸ್ತುತಿಯು ಸ್ತೋತ್ರವು ಹೊರಹೊಮ್ಮುವಂತೆ ಸಹಾಯ ಮಾಡು ದೇವರೇ ನಿನ್ನ ಆಡಳಿತವು ಪಕ್ಷಪಾತವಿಲ್ಲದ್ದು ನೀನು ನ್ಯಾಯ ತೀರಿಸುವ ದೇವರು ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಧರ್ಮಿಗಳೋ ಅಧರ್ಮಿಗಳೋ ಎಲ್ಲಕ್ಕೂ ನೀನು ಬದಲಾಗಿ ನ್ಯಾಯ ತೀರಿಸುವವನು ಮತ್ತು ಉಲ್ಲಾಸದಿಂದಿರಬೇಕೆಂಬುದೇ ನಿನ್ನ ಚಿತ್ತ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಳಕಳೆಯನ್ನು ತೆಗೆದುಹಾಕಿ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿಯನ್ನು ತೆಗೆದುಹಾಕಿ ಸಂಪೂರ್ಣವಾದ ರೀತಿಯಲ್ಲಿ ನಾವು ಸಮಾಧಾನದ ತೃಪ್ತಿಯಿಂದ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಬೇಡಿಕೊಳ್ಳುತ್ತೇವೆ ತಂದೆಯೇ ಆ ಮೆನ್